ನಮಸ್ಕಾರ, ನಾನು ಡಾಕ್ಟರ್ ಸಾಜಿದಾ ಅಂತ ಸ್ಪರ್ಶ ಆಸ್ಪತ್ರೆ ಗುರುಗುಂಟ ಪಳ್ಳೆಯಿಂದ ಬಂದಿದ್ದೀನಿ. ಈ ಶಾಲೆಯಾದ ಶ್ರೀ ಜ್ಞಾನ ಜ್ಯೋತಿ ಶಾಲೆ ಪ್ರಿನ್ಸಿಪಲ್ ಆದ ಪವನ್ ಕುಮಾರ್ ಮ್ಯಾನೇಜ್ಮೆಂಟ್ ಅವರು ಇನ್ಚಾರ್ಜ್ ತಗೊಂಡು ಇದೊಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಆರೋಗ್ಯ ತಪಾಸಣೆ ಶಿಬಿರ ಬರೀ ಟೀಚರ್ಸ್ಗೆ ಮಕ್ಕಳಿಗೆ ಮಾಡಿಲ್ಲ, ಇಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಮಕ್ಕಳು ಎಲ್ಲ ಜೊತೆ ಅಕ್ಕಪಕ್ಕದಲ್ಲಿರೋ ನೇಬರ್ಸು ಅವ್ರಿಗೆಲ್ಲರಿಗೂ ಹೇಳಿ ಮಾಡಿಸಿದ್ದಾರೆ. ಇದು ಮಾಡಿಸೋದ್ರಿಂದ ಏನು ಪ್ರಯೋಜನ? ಈಗ ಕೆಲವರು ಅಂತಂದರೆ ಅಯ್ಯೋ ಅವ್ರ ಸ್ಕೂಲ್ ಪಬ್ಲಿಸಿಟಿ ಆಗಲಿ ಅಂತ ಮಾಡ್ತಿದ್ದಾರೆ, ಅವ್ರ ಸ್ಕೂಲಲ್ಲಿ ಅಡ್ಮಿಷನ್ ಆಗಲಿ ಅಂತ ಮಾಡಿಸಿದ್ದಾರೆ. ಅದು ಒಂದು 20% ಇರ್ಬೋದು, ಬಟ್ 80% ಇಲ್ಲಿರೋ ಜನತೆಗೆ ಒಳ್ಳೆಯದಾಗಿರೋದಕ್ಕೆ ಅಂತ ಮಾಡಿರ್ತಾರೆ. ಆಯಿತಾ, ಈಗ ನಾವು ಬೆಳಗ್ಗೆಯಿಂದ ಸುಮಾರು ಒಂದು 150 ಜನನ ಪರೀಕ್ಷೆ ಮಾಡಿದ್ದೀವಿ, ಬಿ ಪಿ ಶುಗರು ಮತ್ತು ಜನರಲ್ ಚೆಕಪ್ ಕನ್ಸಲ್ಟೇಷನ್ಸ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 75% ಜನರಿಗೆ ಶುಗರು ಬಿ ಪಿ ಇದೆ, ಮತ್ತು ಒಂದಿಬ್ಬರು ಹಾರ್ಟ್ ಪ್ರಾಬ್ಲಮ್ ಇರೋದು ಸಿಕ್ಕಿದ್ದಾರೆ. ಅವ್ರ ಪೇಷೆಂಟ್ಸ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಶುಗರ್ ಇದೆ ಅಂತ, ಅವ್ರಿಗೆ ಗೊತ್ತಿಲ್ಲ. ನಾವು ಈಗ ಚೆಕ್ ಮಾಡಿ ನೋಡಿದ ತಕ್ಷಣ ಶುಗರ್ ಇದೆಯಾ ಅಂತ ಹೇಳಿದ್ದೆ, ಹೌದಾ ನಮಗೆ ಶುಗರ್ ಇಲ್ವಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಕಾರ್ಯದಲ್ಲಿ ನಡೆಸ್ತಾ ಇರುವಾಗ ಈ ಥರ ಚೆಕಪ್ಸ್ಗೆ ಅಟ್ಲೀಸ್ಟ್ ಬಂದಾಗ ಅವ್ರಿಗೆ ಇದೇ ಇಲ್ಲ ಅಂತ ಒಂದು ಬೇಸಿಕ್ ನಾಲೆಜ್ ಸಿಗುತ್ತೆ. ಅದಾದಮೇಲೆ ಮುಂದೆ ಅವರು ಏನೇನು ಪರೀಕ್ಷೆ ಮಾಡಿಸ್ಕೋಬೇಕು, ಯಾವ ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕು, ಏನು ನನಗೆ ಈ ಥರ ಕಾಯಿಲೆ ಇದೆ. ಇವತ್ತು ಎಲ್ಲೊಂದು ಸರಿ ಈ ಥರ ಚೆಕಪ್ಪು ನಾವು ಮಾಡಲಿಲ್ಲ, ಅವರು ಈ ಥರ ಕ್ಯಾಂಪ್ಸ್ಗೂ ಬರಲಿಲ್ಲ, ಮನೆಯಲ್ಲೇ ಇದ್ದರು ಅಂದರೆ ಅದೇ ಕಾಯಿಲೆ ಜಾಸ್ತಿಯಾಗಿ ಸಡನ್ನಾಗಿ ಒಂದ್ಸರಿ ತುಂಬಾ ಎಮರ್ಜೆನ್ಸಿಯಾಗಿ ಬಿದ್ದೋಗ್ಬೋದು, ಗಾಡಿಯಿಂದ ಬಿದ್ದೋಗ್ಬೋದು, ಇಲ್ಲ ಏನಾದರೂ ಹಾಸ್ಪಿಟ್ಲ್ ಅಡ್ಮಿಷ್ಟ್ ಆಗೋ ಥರ ಅಡ್ಮಿಷನ್ ಆಗೋ ಥರ ಆಗ್ಬೋದು. ಎಷ್ಟೊಂದು ಸರಿ ನಾವು ರೋಡಲ್ಲಿ ನೋಡಿರ್ತೀವಿ, ಹೋಗ್ತಾ ಹೋಗ್ತಾ ವಯಸ್ಸಾದವರು ಅಲ್ಲೇ ಬಿದ್ದುಬಿಟ್ರು ಅಂತ, ಅದು ಬೇಕಾದರೆ ಲೋ ಶುಗರಿಂದ ಇರ್ಬೋದು, ಹೈ ಬಿ ಪಿಯಿಂದ ಇರ್ಬೋದು ಆ ಥರ ಎಲ್ಲ. ಹಾಗಾಗಿ ಈ ತಪಾಸಣೆ ಮಾಡಿರೋದ್ರಿಂದ ನಮಗೆ ಒಂದು 15 ಜನ ಬಿ ಪಿ ಪೇಷೆಂಟ್ ಸಿಕ್ಕಿದ್ದಾರೆ, ಮತ್ತು 22 ಜನ ಶುಗರ್ ಪೇಷೆಂಟ್ ಸಿಕ್ಕಿದ್ದಾರೆ, 100 ಜನ ಹಾರ್ಟ್ ಪೇಷೆಂಟ್ ಸಿಕ್ಕಿದ್ದಾರೆ. ಅವ್ರಿಗೆ ಇದು ಗೊತ್ತಿರಲಿಲ್ಲ. ನಾವು ಇದನ್ನು ಹೇಳಿದ್ಮೇಲೆ ಈ ಥರ ಎಲ್ಲೋಗ್ರು ಏನು ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ಮೇಲೆ ಅವರು ಆಯಿತು ಅಂತ ಹೇಳಿದ್ದಾರೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ಇದನ್ನು ಉಪಯೋಗಿಸ್ಕೊಂಡು ಬೇರೆ ಕಡೆ ಇಲ್ಲ ಹೇಳಿರೋ ಕಡೆ ಹೋಗಿ ಔಷಧಿ ಮಾತ್ರ ತೊಗೊಂತಾರೆ ಅಂತ ಗೊತ್ತಿಲ್ಲ. ಮತ್ತು ಇದರಲ್ಲಿ ಈ ಬೆನಿಫಿಟ್ಸ್ ಅಲ್ಲದೆ ಎಷ್ಟೊಂದು ನಾವು ಇಲ್ಲಿ ಡೆಂಟಲ್ ಚೆಕಪ್ ಮಾಡಿದ್ವಿ, ಐ ಚೆಕಪ್ ಮಾಡಿದ್ವಿ, ಅಲ್ಲಿನೂ ಸುಮಾರು ಡಾಕ್ಟರ್ಸು ನಾವು ಬೇರೆ ಬೇರೆ ಟೀಮ್ನವ್ರು ಬಂದು ಮಾಡ್ತಾ ಇದ್ದಾರೆ. ಆ ಡೆಂಟಲ್ಲಲ್ಲೂ ಕೆಲವರಿಗೆ ಎಷ್ಟೊಂದು ಜನ ಸರಿಯಾಗಿ ಬ್ರಷ್ ಮಾಡೋದು ವಿಧಾನ ಗೊತ್ತಿರೋದಿಲ್ಲ, ಮತ್ತು ಸರಿಯಾಗಿ ಮಕ್ಕಳಿಗೆ ತಿನ್ನಬೇಕಾದ್ರೆ ಹೇಗೆ ತಿನ್ನಬೇಕು ಅಂತ ಗೊತ್ತಿರೋದಿಲ್ಲ. ಈಗ ಬೆಳಗ್ಗೆ ಎದ್ದು ನಾವು ಹೇಗೆ ಮುಖ ತೊಳ್ಕೊಂಡು ಸ್ನಾನ ಮಾಡೋದು ಹೇಗೆ ಇರುತ್ತೆ ಆ ಥರನೂ ಬ್ರಷ್ ಮಾಡೋ ವಿಧಾನ ಇರುತ್ತೆ. ಆ ವಿಧಾನ ಅದನ್ನೆಲ್ಲ ನಾವು ಡೆಂಟಲ್ ಡಾಕ್ಟರ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ತುಂಬ ಜನ ಮಕ್ಕಳು ಊಟ ಆದಮೇಲೆ ಮುಗಿಸಲ್ಲ, ಅದನ್ನೆಲ್ಲನೂ ಏನು ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬೇಕು, ಅದನ್ನೆಲ್ಲನೂ ಡೆಂಟಲ್ ಡಾಕ್ಟರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಕೆಲವೊಂದು ಮಕ್ಕಳಿಗೆ ಓದು ಮುಡ್ತಾರೆ, ಅದನ್ನು ಸರಿಯಾಗಿ ಬರ್ಕೊಂಬಂದಿರೋದಿಲ್ಲ, ಸರಿಯಾಗಿ ಓದಿರೋದಿಲ್ಲ, ಅದನ್ನು ಕಾಣಿಸಿಲ್ಲ, ಆ ಥರ ಈ ಐ ಚೆಕಪ್ಸು ಅವ್ರು ಹೋಗಿ ಪೇರೆಂಟ್ಸ್ಗೂ ಹೇಳೋದಿಲ್ಲ. ಆ ಥರ ನಾವು ಐ ಚೆಕಪ್ ಇಟ್ಟಿರೋದ್ರಿಂದ ಸುಮ್ಮನೆ ಮಕ್ಕಳಿಗೆ ಶಾರ್ಟ್ ಸೈಟು ಮತ್ತು ಏನಾದರೂ ಡಿಫೆಕ್ಟ್ ಹೆಡ್ಡೋದು ಅಂಥ ಪೇಷೆಂಟ್ಸನ್ನು ಸಿಕ್ಕಿದ್ದಾರೆ. ಇದೆಲ್ಲ ಮಾಡಿರುವಂಥ ಈ ಶಿಬಿರ ಮಾಡಿ ಇದೆಲ್ಲರಿಗೂ ಅವಕಾಶ ಕೊಟ್ಟಿರುವಂಥ ಈ ಪ್ರಿನ್ಸಿಪಲ್ ಆದ ಪವನ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.